ಇಡೀ ಕುಟುಂಬವನ್ನೇ ಕಾಡುತ್ತಿದೆ ಕೊರೋನಾ ಸೋಂಕು. 6 ದಿನಗಳ ಅಂತರದಲ್ಲಿ ತಾಯಿ ಮತ್ತೆ ಮಗ ಕೊರೋನಾಗೆ ಬಲಿಯಾಗಿದ್ದಾರೆ. ತಂದೆಗೂ ಕೊರೋನಾ ಸೋಂಕು ಇತ್ತು. ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. कोविड टेस्ट युवक इष्टु दिन कूड़ा आतन रिपोर्ट बंद दिन कूड़ा रिपोर्ट बंद ताया सावीन बलिका होम क्वारंटाइन युवक अदर रिपोर्ट आग बरते बरते अंतर रिपोर्टे बर शनिवार रात्रि आरोग्य ऐरुपेरु कंडु बंदिदे. आंबुलेंस के करे माडिद युवक आतन संबंधिकरु शनिवार रात्रि करयन्ना बंदिद्दु बेळग्गे 11 गंटेगे शनिवार रात्रि फोन माडिदरे बेळग्गे 11 गंटेगे आंबुलेंस बंदिदे. 7 दिन आदरू कूड़ा रिपोर्ट कूड़ा बंदिरलिल्ल. इल्ली एनायितु एनु एत्त अन्नोदर बग्गेनू कूड़ा विचारिसोरु ओब्बरू इरलिल्ल. चिक्कमगळूरु कोविड आस्पत्रेगे दाखलु माडलायितु. केवल 3 गंटे अंतरदल्लि युवक सावन्नप्पिदाने. डाक्टर बंदप बीपी ऐन चेक सूम्ने सायसबिट्रु डाक्टर चला सायसबिट्रु आंबुलेन्स कर्कंड सिस्टर सह जो कर्कंड नोड़ा सत् हो सह बंद तहशीलदार बंद ಮಾತಾಡಲಿಕ್ಕೆ ಮೃತ ವ್ಯಕ್ತಿಯ ಸಹೋದರ ಸತೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಅವರ ಏನಾಗಿದ್ದು ಆಕ್ಚುಲಿ ನೋಡ್ರಿ, ನಮ್ಮ ತಾಯಿ ನಾನು ನಮ್ಮ ತಾಯಿಗೆ ಇದು ಪ್ರಾಬ್ಲಮ್ ಇತ್ತು, ಕೆಮ್ಮು ಪ್ರಾಬ್ಲಮ್ ಇತ್ತು. ನಾವು ಮಾಮೂಲಿ ತೋರಿಸಂತೆ ತೋರಿಸ್ತಿದ್ದ ಡಾಕ್ಟರ್ಗೆ. ಓಕೆ, ಇದು ಚಿಕ್ಕಮಗಳೂರು ಇದು ಡಾಕ್ಟರ್ಗೆ. ಓಕೆ, ಅಲ್ಲಿರೋ ಡಾಕ್ಟರ್ ಗೆ ತೋರಿಸ್ತಾ ಇದ್ರಿ? ಹ್ಮ್, ಯೋಗೇಶ್ ಸರ್ ಅಂತ ಹೇಳಿ ಡಾಕ್ಟರ್. ಹ್ಮ್ ಅವರಿಗೆ ತೋರಿಸಿದ್ದು. ಹ್ಮ್ ಹಂಗಂತ ನಾನು ಶನಿವಾರ ನಾನಾಗೆ ಕರ್ಕೊಂಡು ಹೋಗಿ ತೋರಿಸ್ತೆ. ಹ್ಮ್ ಅವರು ಇದು ಅನುಮಾನ ಬತ್ತಾ ಇದೆ, ಇದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದ್ರು. ಓಕೆ, ಕರ್ಕೊಂಡು ಹೋದು. ಹ್ಮ್ ನಾನು ಸೀದಾ ಕರ್ಕೊಂಡು ಹೋದೆ. ಹ್ಮ್ ಕರ್ಕೊಂಡು ಹೋದನು ಸೀದಾ ಅಲ್ಲಿ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಅಲ್ಲಿ ಇದು ಬಂದಿದೆ, ಪಾಸಿಟಿವ್ ಬಂದಿದ್ ಕಣ್ರಿ ಅಂತ ಹೇಳಂದ್ರು. ಅಮ್ಮನ್ನ ಅಡ್ಮಿಟ್ ಮಾಡ್ಕೊಂಡು ಇದ್ ಮಾಡಿದ್ರು. ಓಕೆ, ನೀವು ಚೆಕ್ ಮಾಡಿಸಿ ನಿಮ್ಮ ತಾಯಿನ ಚೆಕ್ ಮಾಡಿಸಿ ಎಷ್ಟು ದಿನಕ್ಕೆ ಬಂದಿದ್ದು ರಿಪೋರ್ಟ್? ರಿಪೋರ್ಟ್ ಅದು ಅವಾಗಲೇ ಬಂತು. ಅವಾಗಲೇ ಕೊಟ್ರಾ? ಓಕೆ, ನಮ್ಮ ತಂದೆಯರ್ನು ನಮ್ಮ ತಂದೆಯರು ಅವ್ರ ಜೊತೆಗೆ ಇದ್ರಲ್ಲ ಅವ್ರನ್ನು ಚೆಕ್ ಮಾಡಿಸಿ ಅಂದು ಇದು ಕೊಟ್ಟು. ಓಕೆ, ಅವರು ಅವರಿಗೂ ಪಾಸಿಟಿವ್ ಬಂತ? ಅವರಿಗೂ ಪಾಸಿಟಿವ್ ಬಂತು ಅಂತ ಹೇಳಿ ಅವರು ಅವ್ರನ್ನೂ ಸೇರಿಸ್ಕೊಂಡ್ರು. ಓಕೆ, ಇಲ್ಲಿ ಬಂದು ಲಾಕ್ ಮಾಡಿರು ನಮ್ಮನ್ನ ಎಲ್ಲೂ ಹೊರಕ್ ಹೋಗದಂಗೆ. ಓಕೆ, ಲಾಕ್ ಮಾಡಿ ನಮಗೆ ಇದು. ಎಷ್ಟು ಜನ ಇದ್ರಿ ನೀವು ಮನೇಲಿ? ಎಷ್ಟು ಜನ ಇದ್ರಿ? ನಮ್ಮ ಅಣ್ಣರು, ನಮ್ಮ ಅತ್ತಿಗೆಮ್ಮರು, ನಾನು. ಓಕೆ, ಹಾಗೆ ಇರಿ ಸತೀಶ್ ಅವರೇ. ನಮ್ಮ ಜೊತೆ ಚಂದ್ರಶೇಖರ್ ಇದ್ದಾರೆ, ತರೀಕೆರೆ ಟಿಎಚ್ಓ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಏನ್ ಸರ್ ಇಷ್ಟೊಂದು ಪ್ರಾಬ್ಲಮ್ ಇದೆ ಲಿಂಗದಳ್ಳಿಲಿ? ಇಲ್ಲ, ಲಿಂಗದಳ್ಳಿಲಿ ಅವರ 21ನೇ ಪರೀಕ್ಷೆ ಒಳಪಟ್ಟಿದ್ವಿ. ರಿಸಲ್ಟ್ ಇನ್ನು ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು. ಏನ ಮಾನಿಟರ್ ಮಾಡ್ತಾ ಇದ್ವಿ, ಅವ್ರ ಆರೋಗ್ಯವಾಗಿ ಮಾನಿಟರ್ ಮಾಡ್ತಾ ಇದ್ರೆ 7 ದಿನ ಬೇಕಾಯ್ತಾ ಸರ್ ರಿಪೋರ್ಟ್ ಬರ್ಲಿಕ್ಕೆ? ನಮ್ಮಲ್ಲಿ ಲ್ಯಾಬ್ ನಮ್ಮ ಚಿಕ್ಕಮಗಳೂರಲ್ಲಿ ಇಲ್ಲ ಅಲ್ವಾ? ಅಲ್ಲ, ಆದ್ರೂ ಇಷ್ಟೊಂದು ತಡನ? ಮೂರ್ ದಿನ ಆದ್ರೆ ಓಕೆ, ಎರಡ್ ದಿನ ಆದ್ರೆ ಓಕೆ. ನೀವು ಒಂದೊಂದು ವಾರದ ಗಟ್ಟಲೆ ಕಾಯ್ಕೊಂಡು ಅವ್ರ ಮನೇಲಿ ಏನ್ ಮಾಡ್ಕೊಬೇಕು ರಿಪೋರ್ಟ್ ಬರ್ದಿಲ್ಲ ಅಂದ್ರೆ? ಹೌದು ಸರ್, ಹೌದು, ರಿಪೋರ್ಟ್ ಬಂದಿರ್ಲಿಲ್ಲ. ನಾವು ಅದನ್ನ ಟೆಸ್ಟ್ ಕಳಿಸಿದ್ವಿ, ನಾವು ವೇಟ್ ಮಾಡ್ತಾ ಇದ್ವಿ. ಅವ್ರ ಮನೆಯವ್ರ ಮೇಲಾದ್ರೂ ನಿಗಾ ಇಡ್ಬೇಕಾಗಿತ್ತಲ್ವಾ? ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ ಏನು ಎತ್ತ ಅಂತ? ಇಲ್ಲ, ಸಿಂಪ್ಟಮ್ಸ್ ಗಳು ಅವರಿಗೆ ದಿನ ನಿಗಾ ಇಡ್ತಾ ಇದ್ರು. ನಮ್ಮ ವೈದ್ಯರನ್ನು ಹೋಗ್ಬಿಟ್ಟು ಪರೀಕ್ಷೆ ಮಾಡಿದ್ದಾರೆ. ಪ್ರತಿದಿನ ಹೋಗ್ತಾ ಇದ್ರಾ? ಏನ್ ಪ್ರಾಬ್ಲಮ್ ಇದೆ ಅಂತ? ಹೌದು, ಪ್ರತಿದಿನ ಮಾನಿಟರ್ ಮಾಡ್. ಒಂದ್ ನಿಮಿಷ, ಹಾಗೆ ಇರಿ ಸತೀಶ್ ಅವರೇ. ಆರೋಗ್ಯ ಇಲಾಖೆಯಿಂದ ಯಾರಾದ್ರೂ ಬರ್ತಾ ಇದ್ರ ನಿಮ್ ಮನೆಗೆ ಟೆಸ್ಟ್ ಮಾಡಿದಾರಾ? ಚೆಕ್ ಮಾಡಿದ್ರೆ ಹೊರಗೆ ನಿಂತ್ಕೊಂಡು ಇದೆ ಅಂತ ಇಡ್ತಾರಲ್ಲ, ಈಟು ಈಟು ಅದ್ ಮಾಡ್ತಾರೆ. ಟೆಸ್ಟ್ ಮಾಡಿದಾರ ಅಷ್ಟೇ, ಜ್ವರ ಇದೆಯಾ ಇಲ್ಲ ಏನು ಇದಲ್ಲ.
ಅದೊಂದು ನೋಡ್ಬಿಟ್ರೆ ಸಾಕೆ. ನಿಮ್ ತಮ್ಮಂಗ ಏನಾಗಿತ್ತು? ಅಣ್ಣಂಗೇನಾಗಿತ್ತು? ಕೆಮ್ಮು ಬಂದಿತ್ತು ಕಣ್ರಿ, ಕೆಮ್ಮು ಬಂದಿದ್ದೆ. ಬಂದಿತ್ತು ಕೆಮ್ಮು? ಕೆಮ್ಮು 2 ದಿವಸ ಆಯ್ತು. 2 ದಿನ ಆಯ್ತಾ ಚಂದ್ರಶೇಖರ್ ಅವ್ರೆ, ಅದ್ರ ಬಗ್ಗೆ ಗೊತ್ತಿತ್ತ? ಹೋಗ್ಲಿ, ಕೆಮ್ಮಿದ್ದು ಗೊತ್ತಿತ್ತ ನಿಮ್ಗೆ? ಕೆಮ್ಮು ಬಂದಿದೆ, ನಮ್ಮ ವೈದ್ಯರು ಹೋಗ್ಬಿಟ್ಟು ಮೆಡಿಸಿನ್ ಕೊಟ್ಟಿದ್ದಾರೆ. ಅದೇ ಯಾವಾಗ ನಿನ್ನೆ ಸಾ? ನಿನ್ನೆಸ್ ಕೊಟ್ಟಿರೋದು? ನಿನ್ನೆ ಬಂದಿರೋದು? ನಿನ್ನೆಸ್ ಕೊಟ್ಟಿರೋದು? ಮೊನ್ನೆ ಕೇಳಿದ್ರೆ ಯಾವ ಮಾತ್ರೆ ಕೊಟ್ಟು ಹೋಗ್ತಾರೆ? ಅವೇನ್ ಮಾತ್ರ ನಾವೇನಿದು? ಅಲ್ಲ ಸರ್, ಒಂದ್ ಮನೆಯಲ್ಲಿ ಪಾಸಿಟಿವ್ ಬಂದಿರುವಂತ ಪ್ರಕರಣ ಪತ್ತೆ ಆಗಿತ್ತು. 2 ಪ್ರಕರಣ ಬಂದಿದೆ ತಂದೆ ತಾಯಿಗೆ. ಅಟ್ ಲೀಸ್ಟ್ ಆ ಟೈಮಲ್ಲಿ, ಅದು ಹಳ್ಳಿ ಹಳ್ಳಿಲಿ ಎಲ್ಲಾದ್ರೂ ಪಾಸಿಟಿವ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಯದ ವಾತಾವರಣ ಇರುತ್ತೆ ಅಂತ ಗೊತ್ತಲ್ವಾ ನಿಮ್ಗೆ? ಹೇಗೆ ಎದ್ರುಕೊಂಡಿರ್ತಾರೆ ಸರ್? ಅಲ್ಲಿ ಮೊದ್ಲೇ ಜನ ಎದ್ರುಕೊಂಡಿದ್ದಾರೆ. ನೀವ್ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ ಇನ್ನೇನ್ ಕತೆ? ಯಾರು ಬರ್ತಾರೆ? ಹೇಳಿ ಹೇಳಿ ಸತೀಶ್. ಸತೀಶ್ ಹೇಳಿ. ಹೆಂಗ್ರಿ ಇರೋದು ಒಬ್ಬನೇ ನಾನು? ನಮ್ಮ ಅತ್ತೆಮಾರು ನಾನು, ಹೆಂಗ್ರಿ ಇರೋದು? ಯಾರ್ರಿ ನಂಬಿದ್ದಿಕ್ಕು? ಸರ್ಕತ್ತಾರ ಇವ್ರು ತಾಯ್ನಾಡ, ಇವ್ರು ಓಟ್ ಕೇಳ್ಕೊತಾರ ಅಷ್ಟೇ. ಇವ್ರು ತಾಯ್ನಾಡ MLA ಶಟಾರಿಗೆ ಹಾಕಿದಾನು ಅವ್ನು MLA. ಈ ಓಟ್ ಕೇಳಕ್ಕೋತಾನೆ MLA. ಯಾರು ಬಂದೇ ಇಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಅವರು? ಯಾರು ಬಂದಿಲ್ಲ? ಏನಾಗಿದೆ? ಮಾಡಲ್ಲ ಗ್ರಾಮ ಪಂಚಾಯತ್. ನಮ್ಮ ಅಕ್ಕಪಕ್ಕದ ಮನೆಗಳು ಒಂಚೂರು ಇದ್ ಮಾಡ್ತಾರ ಅಷ್ಟೇ. ನಮ್ಮ ಅಕ್ಕಪಕ್ಕದವರು ಎಲ್ಲ ಸೌಕರ್ಯ ಕೊಡ್ತಾರೆ. ಚಂದ್ರಶೇಖರ್ ಅವ್ರೆ, ಅಟ್ ಲೀಸ್ಟ್ ಈಗ್ಲಾದ್ರೂ ಗಮನ ಯಾವಂದ್ರೆ MLA ಅವನು ಸುರೇಶ್. ಚಂದ್ರಶೇಖರ್ ಅವ್ರೆ, ಅಟ್ ಲೀಸ್ಟ್ ಈಗ್ಲಾದ್ರೂ ಗಮನ ಕೊಡ್ರಿ. ನಿರ್ಲಕ್ಷ್ಯ ವಹಿಸ್ಬಿಟ್ರೆ ಹೆಂಗ್ರಿ? ಕೇಳ್ರಿ, DC ಕೇಳ್ರಿ, DHO ಕೇಳ್ರಿ. ಒಂದೊಂದು ವಾರ ಆದ್ರೂ ರಿಪೋರ್ಟ್ ಬಂದಿಲ್ಲ ಅಂದ್ರೆ ಏನ್ ಸರ್? ಅಲ್ಲಿನ ಪ್ರವಾಸೋದ್ಯಮ ಸಚಿವರು ಇದ್ದಾರೆ, CT ರವಿ ಅವರು, ಹೇಳ್ತಾರೆ ನಾವು ತುಂಬಾ ಆಕ್ಟಿವ್ ಆಗಿ ಹಂಗ್ ವರ್ಕ್ ಮಾಡ್ತಾ ಇದೀವಿ, ಹಿಂಗ್ ವರ್ಕ್ ಮಾಡ್ತಾ ಇದೀವಿ ಅಂತ. ಒಂದೊಂದು ವಾರ ಒಂದು ರಿಪೋರ್ಟ್ ಬರ್ಲಿಕ್ಕೆ ಇಲ್ಲ ಸರ್. ಇವಾಗ ಲ್ಯಾಬ್ ಎಸ್ಟಾಬ್ಲಿಷ್ ಫಂಕ್ಷನಿಂಗ್ ಸ್ಟಾರ್ಟ್ ಆಗುತ್ತಂತೆ. ಯಾವಾಗ ಸಮಸ್ಯೆಗಳು ಇವಾಗ ಅಂದ್ರೆ ಯಾವಾಗ ರಿಪೋರ್ಟಿಂಗ್ ಬರುತ್ತೆ ಅಂದ್ರೆ ಇನ್ ಉಳ್ದವ್ರ ಕತೆ ಏನು? ಸುಮ್ನೆ ಟೆಸ್ಟ್ ಮಾಡಿರೋರ್ದು ಇಲ್ಲ. ಈಗ ನಮಗೆ ರಾಪಿಡ್ ಕಿಟ್ ಅನ್ನ ಪ್ರೊವೈಡ್ ಮಾಡಿದರೆ ನಾವು ಮಾಡ್ತಾ ಇದೀವಿ. ರಾಪಿಡ್ ಆಂಟಿಜೆನ್ ಕಿಟ್ ಪ್ರೊವೈಡ್ ಮಾಡಿದರೆ ನಾವು ಮಾಡ್ತಾ ಇದೀವಿ. ಈಗ ಅವ್ರ ಕುಟುಂಬದವ್ರದ್ದು ಎಲ್ಲಾರ್ದು ಬಂತ ರಿಪೋರ್ಟ್? ಎಲ್ಲಾರ್ದು ಬಂದಿದೆ, ಇವ್ರಿಬ್ರದ್ದು ಬಂದಿದೆ ನೆಗೆಟಿವ್. ನಿನ್ನೆ ಪರೀಕ್ಷೆ ಮಾಡಿದ್ವಿ, ನೆಗೆಟಿವ್ ಇದೆ ಇವ್ರಿಬ್ರದ್ದು, ಯತಿರಾಜು ಮತ್ತೆ ಅವರ. ಈಗ ಸಾವನ್ನಪ್ಪದ್ರಲ್ಲ ಸತೀಶ್ ಅವರ ಅಣ್ಣ, ಅವ್ರದ್ದು ನೆಗೆಟಿವ್ ಬಂದಿದ್ಯಾ? ಅಲ್ಲ ಅವ್ರಿಗೆ ಇನ್ನು ಚಿಕ್ಕ ವಯಸ್ಸಲ್ವಾ, 35 ವರ್ಷ ಏನೋ ಅಂತ ಕೇಳ್ಪಟ್ಟೆ ನಾನು. 35 ವರ್ಷ ಅಲ್ವಾ ಮದ್ವೆ ತಿಂಗಳಾಗಿದೆ ಅಷ್ಟೇ. ಏನ್ ಸರ್ ಹಿಂಗ್ ಮಾಡ್ಬಿಟ್ರೆ ಕತೆ? ತಾಯಿ ತಂದೆ ಹಾಸ್ಪಿಟಲ್ ಅಲ್ಲಿ ಇದ್ದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಂತವ್ರು, ತಾಯಿ ಸತ್ತೋಗಿದ್ದಾರೆ, ಬಂದು ಮಾಧ್ಯಮದಲ್ಲಿ ಫೋನ್ ಮಾಡಾದ್ಮೇಲೆ ಹೇಳಿದ್ದು ಯಾರು ಬಂದಿಲ್ಲ, ಯಾರು ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಅಂತೆಲ್ಲ. ನಾವೇ ತಿಳ್ಕೋಬೇಕಾಗಿದೆ, ನಾವೇ ಎಚ್ಚರಿಸಬೇಕಾಗಿದೆ ಎಲ್ಲದನ್ನು ಈ ತರ ಪ್ರಕರಣನ. ಅಟ್ ಲೀಸ್ಟ್ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ, ಅಟ್ ಲೀಸ್ಟ್ ಈಗ್ಲಾದ್ರೂ ಹಳ್ಳಿ ಕಡೆ ಗಮನ ಕೊಡಿ. ಸುಮ್ನೆ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಾಗಿ ವರ್ತಿಸ್ಬೇಡಿ, ಹಳ್ಳಿಯ ಜನ ಮೊದ್ಲೇ ಭಯಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್, ಹಾಗೆ ಸತೀಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ತರೀಕೆರೆ MLA ಸುರೇಶ್ ಅವರಿಗೆ ಕರೆಯನ್ನ ಮಾಡ್ತಾ ಇದೀವಿ. ಪಾಪ ಪುರ್ಸೊತ್ತೇ ಇಲ್ಲ ಆ ವ್ಯಕ್ತಿಗೆ, ಆ MLAಗೆ ಮಾತಾಡ್ಲಿಕ್ಕೂ ಕೂಡ. ಅದಕ್ಕೆ ಉಗಿತಾ ಇದ್ರಲ್ಲ ಅಲ್ಲಿರುವಂತ ಅಂದ್ರೆ ಓಟ್ ಹಾಕ್ದಂತವ್ರು, ಇಲ್ಲಿ ಒಬ್ರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಒಂದು ವಾರದಿಂದ ನರಳಾಡ್ತಾ ಇದೀವಿ. ಅಟ್ ಲೀಸ್ಟ್ MLA ನಮ್ಮ ಊರಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಾನು ಕೂಡ ಕೇಳಲಿಕ್ಕೆ ಬಂದಿಲ್ಲ ಅಂತ ಕ್ಯಾಕ್ರು ಸುಗಿತಾ ಇದಾರೆ. ನಾವು ಫೋನ್ ಮಾಡಿದ್ವಿ, ಒಬ್ರು ಫೋನ್ ಕರೆನೂ ಎತ್ತುತ್ತಾ ಇಲ್ಲ.